ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಶ್ರಾವಣ ಮಾಸದ ಮಹತ್ವ ಮತ್ತು ನಾಗರ ಪಂಚಮಿ ಹಬ್ಬದ ಮಹತ್ವದ ಕುರಿತು ಮದನ್ ಭಟ್ಟರು ಸಂಕೇಶ್ವರ್ ಇವರು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್. ಓಂ ನಮೋ ಭಗವದೇ ವಾಸುದೇವಾಯ. ಧರ್ಮಶಾಸ್ತ್ರದಲ್ಲಿ ಧರ್ಮಸಿಂಧುನಲ್ಲಿ ನಮ್ಮ ಸನಾತನ ವೈದಿಕ ಹಿಂದೂ ಧರ್ಮದು ಪ್ರತಿಯೊಂದು ಹಬ್ಬದು ವಿವಿಧ ಪ್ರಕಾರ ಆಚರಣೆ ಹೇಳಿದ. ಚೈತ್ರ ಯುಗಾದಿ ಚೈತ್ರ ಪಾಠ್ಯರಿಂದ ಫಾಲ್ಗುನ್ ಶುದ್ಧ ಹುಣಿವಿ ಹೋಳಿ ಹುಣಿವಿವರೆಗೆ ಪ್ರತಿಯೊಂದು ತಿಂಗಳಿಗೆ ಬೇರೆ 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 ಹಬ್ಬಗಳು, ಇತರದು ಜ್ಞಾನ ಮತ್ತು ವಿಜ್ಞಾನ ಇತರದ ಸಂಬಂಧ ಧರ್ಮಶಾಸ್ತ್ರದಲ್ಲಿ ವಿಸ್ತೃತವಾಗಿ ಪ್ರಸ್ತುತ ಆಗಿದೆ. ಈಗ ನಾವು ಆಗಲೇ ಆಷಾಢ ಶುದ್ಧ ಪೌರ್ಣಿಮೆಗೆ ಗುರು ಪೂರ್ಣಿಮಾ ದೀಪ ಮಾಡಿದ್ದು, ಆಷಾಢ ಶುಕ್ಲ ಏಕಾದಶಿಗೆ ನಾವು ಆಷಾಢ ಏಕಾದಶಿ ಪಡೋ. ಈಗ ಬರೋದು ಶ್ರಾವಣ ತಿಂಗಳು ಚಾಲು ಆಗ್ತಾ ಇದೆ. ಶ್ರಾವಣ ತಿಂಗಳದ ಪೂರ್ಣ ಆಧಿಪತ್ಯ ಶಿವನ ಅವ್ರ ಕಡೆ ಇರ್ತದ. ಶ್ರಾವಣ ಶುದ್ಧ ಪ್ರತಿಪದಾರಿಂದ ಶ್ರಾವಣ ಶುದ್ಧ ಅಮಾವಾಸ್ಯ ಶ್ರಾವಣ ಕೃಷ್ಣ ಅಮಾವಾಸ್ಯವರೆಗೆ ಇದು ಸಂಚಾಲನ ಶಿವ ಅವರು ಮಾಡ್ತಾರೆ. ಧರ್ಮಶಾಸ್ತ್ರದಲ್ಲಿ ಆಷಾಢಿ ಏಕಾದಶಿಯಿಂದ ಕಾರ್ತಿಕ್ ಶುಕ್ಲ ಏಕಾದಶಿ ಕಾರ್ತಿಕ ಏಕಾದಶಿವರೆಗೆ ಶಿವ ವಿಷ್ಣು ಅವರು ಶಯನ ಮಾಡ್ತಾರೆ, ನಿದ್ರೆ ಮಾಡ್ತಾರೆ. ಕ್ಷಯ ಸಾಗರನಲ್ಲಿ ಅವ್ರದ್ದು ವಿಶ್ರಾಂತಿ ತಗೋತಾರೆ. ಉಳಿದಿದ ಈಗ ನಾಗ ಚಾತುರ್ಮಾಸನಲ್ಲಿ ವಿವಿಧ ಅವ್ರ ಕಡೆ ಇದ್ದ ವಿಶ್ವದ ಸಂಚಾಲನ ಕೊಟ್ಟಿದ್ದಾರೆ. ಪ್ರಥಮ ಬರ್ತಾರು ಎಲ್ಲಾದು ಅಂದ್ರೆ ಆಷಾಢ ಶುಕ್ಲ ಏಕಾದಶಿಯಿಂದ ಆಷಾಢ ಶುಕ್ಲ ಅಮಾವಾಸ್ಯವರೆಗೆ ಎಲ್ಲ ಗುರು ದೇವತೆಯವರು ಬರ್ತಾರೆ. ವಿಶ್ವಾಮಿತ್ರ, ಭರತವಾಚ, ಗೌತಮ, ವಸಿಷ್ಠ, ವ್ಯಾಸ ಋಷಿ ಇವ್ರ ಕಡೆ ಇದು ಸಂಚಾಲನ ಕೊಟ್ಟಿದ್ದಾರೆ. ಅವರು ಇದ ಸಂಚಾಲನ ಮಾಡ್ತಾರೆ. ಅದರ ನಂತರ ಬರ್ತದ ಎಲ್ಲ ಜಲದೇವತಾ. ಜಲದೇವತಾಗಳ ಕೂಪ, ಮಂಡುಕ, ಸರ್ಪ ಮತ್ತು ಮೀನು ಈ ಥರ ಜಲದೇವತೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅವರೆಲ್ಲರೂ ಅದಕ್ಕಾಗಿನ ವರ್ಷ ಋತು ಪ್ರಾರಂಭ ಮಾಡ್ತಾ ಇದೆ. ವರ್ಷ ಋತುದ ವಿಸ್ತೃತವಾಗಿ ಹೇಳೋದು ನಾಗಪಂಚಮಿ. ನಮ್ಮ ಕರ್ನಾಟಕ ಭಾಗದಲ್ಲಿ ಇದು ನಾಗಪಂಚಮಿ ವಿಶೇಷ ಸಣ್ಣ ಹಬ್ಬ ಮಾಡ್ತಾರೆ. ಆವಾಗ ಸಾಕಷ್ಟು ಹೆಣ್ಮಕ್ಕಳು ತವ್ರ ಮನೆಗೆ ಹೋಗಿ ಅದು ಹಬ್ಬ ಧರ್ಮಶಾಸ್ತ್ರಕ್ಕಿಂತಲೂ ಭಾರ ಆಚರಣೆ ಮಾಡ್ತಾರೆ. ಆ ಪ್ರಕಾರ ನೋಡಿದ್ರೆ ಆ ಥರದ ವಿಶೇಷ ಶಾಸ್ತ್ರೀಯ ಕಾರಣ ನೋಡಕ್ಕೆ ಹೋದರೆ ಹೆಂಗದ ಪೂರ್ವದ ಕಾಲದಲ್ಲಿ ಅಗಸ್ತ್ಯ ಋಷಿ ಅವರು ಸರ್ಪರಾಜ ನಾಗರಾಜ ಅವರಿಗೆ ಒಂದು ಆಶೀರ್ವಾದ ಕೊಟ್ಟಿದ್ದರು. ಯಾರು ಆ ಶ್ರಾವಣ ಶುಕ್ಲ ಚತುರ್ಥಿ ಅವ್ರಿಗೆ ನಾಗ ಚತುರ್ಥಿಗೆ ಉಪವಾಸ ಮಾಡ್ತಾರೋ ಮತ್ತು ನಾಗ ಶ್ರಾವಣ ಶುಕ್ಲ ಪಂಚಮಿಗೆ ನಾಗಪಂಚಮಿಗೆ ನಾಗದೇವದ ಪೂಜನೆ ಮಾಡ್ತಾರೋ ಅವ್ರದ್ದು ಸಂಚಿತ ಪಾಪ ತಾಪ ದುಃಖ ದೈನ್ಯ ದೋಷ ಮತ್ತು ಪೀಡಾ ಪರಿಹಾರ ಆಗತ್ತೆ ಅಂತ ಆಶೀರ್ವಾದ ಕೊಡಿದ್ರು. ಆ ಆಶೀರ್ವಾದ ಪ್ರಾಪ್ತಿಗಾಗಿ ಪ್ರತಿಯೊಬ್ಬರು ಸೌಭಾಗ್ಯವತಿ ಅವರು ಶ್ರಾವಣ ಶುಕ್ಲ ಚತುರ್ಥಿಗೆ ನಾಗ ಚತುರ್ಥಿಗೆ ಅದರದ್ದು ಉಪವಾಸ ಮಾಡ್ತಾರೋ, ಸಂಕಲ್ಪಯುಕ್ತ ಉಪವಾಸ ಹೇಳಿದರು. ಅದಕ್ಕಾಗಿ ಐದು ಪ್ರಕಾರದ ಹೇಳಿದರು. ಐದು ಪ್ರಕಾರ ಅಂದ್ರಪ್ಪ ನಾವು ಹೇಳಿದ್ದೇವೆ ಐದು ಹಿಡಿದು ಅಥವಾ ಐದು ಮುಖದ ಸರ್ಪ ಅಂತ. ಆ ಐದು ಏನದಪ್ಪ ಅಂದ್ರೆ ಪಾಪ ತಾಪ ದುಃಖ ದೈನ್ಯ ಮತ್ತು ಪೀಡಾ ಪರಿಹಾರಕ್ಕಾಗಿ ಅದರದ ಪೂಜನೆ ಹೇಳಿದರು. ಯಾರು ಶ್ರಾವಣ ಶುಕ್ಲ ಚತುರ್ಥಿಗೆ ನಾಗ ಚತುರ್ಥಿ ಉಪವಾಸ ಹೆಣ್ಮಕ್ಕಳು ಮಾಡ್ತಾರೋ ಸೌಭಾಗ್ಯವತಿಯವರು ಮಾಡ್ತಾರೋ ಅವ್ರದ್ದು ಜೀವನದಲ್ಲಿ ಇರುವ ಅವ್ರ ತವರ ಮನೆಯದು ಅವ್ರ ಪಿತೃಗ್ರಹದು ಭಾತೃಗ್ರಹದು ಎಲ್ಲ ಪಾಪ ತಾಪ ದುಃಖ ದೋಷ ಮತ್ತು ಪೀಡಾ ಎಲ್ಲ ಪರಿಹಾರ ಆಗ್ತದೆ. ಮತ್ತು ಆ ಥರದ ಸಂಕಲ್ಪಿತ ಪ್ರತಿದಿನದು ಅಂದ್ರೆ ಶ್ರಾವಣ ಶುಕ್ಲ ಪಂಚಮಿಗೆ ಯಾರು ಇದು ಪಂಚಮಿ ದಿವಸ ಐದು ಮುಖದ ಸರ್ಪದು ಪೂಜಾ ಮಾಡ್ತಾರೋ ಅವ್ರದ್ದು ಸುಖ ಸಮೃದ್ಧಿ ಧನ ಧಾನ್ಯ ಮತ್ತು ಐಶ್ವರ್ಯ ಅವರಿಗೆ ಪ್ರಾಪ್ತಿ ಆಗ್ತದೆ. ಇಷ್ಟು ಶುಭ ಅವಸರ ಈಗ ಬರ್ತಾ ಇದೆ. ನಾಳಿಂದು 9/8/2024 ಶ್ರಾವಣ ಮಾಸನಲ್ಲಿ ಶ್ರಾವಣ ಶುಕ್ಲ ಪಂಚಮಿಗೆ ನಾಲ್ಕು ಬರ್ತಾ ಇದೆ. ಆ ಥರದ ಎಲ್ಲರೂ ಆಚರಣೆ ಮಾಡಿ ಅಗಸ್ತ್ಯ ಋಷಿಯವರು ಅವ್ರದ್ದು ಆಶೀರ್ವಾದ ಪ್ರಾಪ್ತಿ ಮಾಡಿ ಇದು ಸನಾತನ ವೈದಿಕ ಹಿಂದರನ್ನು ಇದು ಆಶೀರ್ವಾದ ಪ್ರಾಪ್ತಿ ಮಾಡಿ ಇದು ಹಬ್ಬ ಆಚರಣೆ ಮಾಡಿದರೆ ಎಲ್ಲರಿಗೂ ಸುಖ ಪ್ರಾಪ್ತಿಯಾಗೋದು. ಓಂ ನಮೋ ಭಗವತೇ ವಾಸುದೇವಾಯ. ನಮಸ್ಕಾರ.